ಹಲೋ ಫ್ರೆಂಡ್ಸ್, ಜೇಡ್ ಟೋಪಿಯಾರಿ ಬಗ್ಗೆ ನೀವು ತುಂಬ ಕಡೆ ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಜೇಡ್ ಟೋಪಿಯಾರಿ ಅಂದರೆ ಏನು ಅಂತ ಹೇಳ್ತೀನಿ. ಜೇಡ್ ಪ್ಲಾಂಟ್ನ ನಮಗಿಷ್ಟ ಬಂದ ಶೇಪಲ್ಲಿ ಅದನ್ನು ಬೆಳೆಸೋದಕ್ಕೆ ಟೋಪಿಯಾರಿ ಅಂತ ಹೇಳ್ತಾರೆ. ಬಾಲ್ ಶೇಪ್ ಆಗಿರ್ಬೋದು ಅಥವಾ ಈ ರೀತಿ ಆರ್ಚ್ ಶೇಪ್ ಆಗಿರ್ಬೋದು ಅಥವಾ ಕೆಲವರು ಬರ್ಡ್ ಶೇಪಲ್ಲಿ ಕೂಡ ಮಾಡ್ತಾರೆ, ಪಿಕಾಕ್ ಈ ರೀತಿ ಶೇಪಲ್ಲಿ ಕೂಡ ಮಾಡ್ತಾರೆ. ಇದು ಪ್ಲಾಂಟಲ್ಲೇ ಅದೃಷ್ಟಕ್ಕದಾಗಲ್ಲ, ಈ ಗಿಡ ಬೆಳೀತಾ ಇರಬೇಕಾದ್ರೆ ನಾವು ಅದಕ್ಕೆ ಶೇಪ್ ಕೊಟ್ಕೊಂಡು ಹೋಗಬೇಕು. ಈ ಜೇಡ್ ಪ್ಲಾಂಟ್ ತುಂಬ ಬೇಗ ತುಂಬ ಫಾಸ್ಟಾಗಿ ಬೆಳೆಯೋದ್ರಿಂದ ಯಾವ ಶೇಪಲ್ಲಿ ಬೇಕಾದರೂ ನಾವು ಮಾಡ್ಕೋಬೋದು. ಒಂದು ವರ್ಷದೊಳಗೆ ನಾವು ಇದನ್ನು ಬೋನ್ಸಾಯ್ ಪ್ಲಾಂಟ್ ರೀತಿಯೂ ಮಾಡ್ಕೋಬೋದು. ಈ ಜೇಡ್ ಪ್ಲಾಂಟ್ ಬಗ್ಗೆ ತುಂಬ ಜನರಿಗಿರೋ ಒಂದು ಕನ್ಫ್ಯೂಷನ್ ಏನು ಅಂದರೆ, ಇದು ಇಂಡೋ ಪ್ಲಾಂಟಾ ಔಟ್ಡೋರ್ ಪ್ಲಾಂಟಾ ಅಂತ. ನರ್ಸರಿಯವ್ರನ್ನ ಕೇಳಿದರೆ ಅವರು ಇದನ್ನು ಇಂಡೋ ಪ್ಲಾಂಟ್ ಅಂತಲೇ ಹೇಳ್ತಾರೆ. ಆದರೆ ಯಾವಾಗಲೂ ಇಂಡೋರಲ್ಲಿ ಇಡೋದ್ರಿಂದ ಇದರ ಎಲೆಗಳು ಡ್ರಾಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇಂಡೋರಲ್ಲಿ ಇದನ್ನ ಇಟ್ಟರೂ ಕೂಡ ವಾರದಲ್ಲಿ ಒಂದೆರಡು ದಿನ ಇದನ್ನು ಬಿಸಿಲಲ್ಲಿಟ್ಟು ಆಮೇಲೆ ಒಳಗಡೆ ತೆಗೆದು ಇಟ್ಕೋಬಹುದು. ಆದರೆ ಇದು ಸನ್ಲೈಟಲ್ಲೇ ಬೆಳೆಯುವಂಥ ಗಿಡ, ಮಿನಿಮಮ್ 3-4 ಗಂಟೆನಾದರೂ ದಿನಕ್ಕೆ ಇದಕ್ಕೆ ಬಿಸಿಲು ಬೇಕೇ ಬೇಕು. ಹಾಗಿದ್ರೆ ಮಾತ್ರ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯೋದು. ಈ ಜೇಡ್ನ ವಾಸ್ತು ಪ್ಲಾಂಟ್ ಅಂತ ಹೇಳ್ತಾರೆ, ಲಕ್ಕಿ ಪ್ಲಾಂಟ್ ಅಂತಲೂ ಹೇಳ್ತಾರೆ. ನನಗೂ ಹಾಗೆ ಅನಿಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಈ ಪ್ಲಾಂಟ್ ನೋಡಿದ್ರೇ ಖುಷಿಯಾಗುತ್ತೆ. ಇದು ಯಾವುದೇ ಕೇರ್ ಇಲ್ಲದೇ ತುಂಬ ಈಸಿಯಾಗಿ ತುಂಬ ಬೇಗ ಬೆಳೆಯುತ್ತೆ ಅಂತಲೂ, ಅಥವಾ ಈ ಗಿಡದ ಶೇಪ್ ನೋಡೋಕೆ ಇಷ್ಟ ಆಗುತ್ತೋ, ಒಟ್ಟಿಗೆ ಈ ಪ್ಲಾಂಟ್ ಒಂದು ರೀತಿ ಲಕ್ಕಿ ಅಂತಲೇ ಅನಿಸುತ್ತೆ. ಇದನ್ನು ಲಕ್ಕಿ ಪ್ಲಾಂಟ್ ಅಂತ ಹೇಳೋದ್ರಿಂದ ಬುದ್ಧನ ಫೇಸ್ ಇರೋವಂಥ ಪಾಟ್ಗೆ ಹಾಕಿಟ್ಕೊಂಡಿದ್ದೀನಿ, ಮನೆ ಎಂಟ್ರೆನ್ಸಲ್ಲೇ ಹಾಕಿಟ್ಕೊಂಡಿದ್ದೀನಿ. ಇದು ಒಂದು ಗಿಡ ಇದ್ದರೆ ಸಾಕು ಅಥವಾ ಒಂದು ಚಿಕ್ಕ ಕಟ್ಟಿಂಗ್ ಇದ್ದರೆ ಸಾಕು, ಒಂದರಿಂದನೇ ಎಷ್ಟೊಂದು ಗಿಡಗಳನ್ನ ಮಾಡ್ಕೋಬೋದು. ಹಾಗಾಗಿ ನಾನು ಈ ಜೇಡ್ ಪ್ಲಾಂಟಲ್ಲಿ ಒಂದೇ ಒಂದು ಕಟ್ಟಿಂಗ್ನ ವೇಸ್ಟ್ ಮಾಡಲ್ಲ, ಅದು ಎಷ್ಟು ಕಟ್ಟಿಂಗ್ ಸಿಗುತ್ತೋ ಅಷ್ಟೂ ಎಲ್ಲ ಪಾಟ್ಗಳಲ್ಲೂ ಹಾಕಿಟ್ಕೊಂಡಿದ್ದೀನಿ. ಈ ಜೇಡ್ ಪ್ಲಾಂಟ್ ಬೆಳೆಯೋದಕ್ಕೆ ಪಾಟೇ ಆಗಬೇಕಾಗಿಲ್ಲ, ನೀವು ಯಾವುದ್ರಲ್ಲಿ ಬೇಕಾದರೂ ಬೆಳಿಬೋದು. ಯಾವ ಸೈಜಲ್ಲಿ ಪಾಟಲ್ಲಿ ಬೇಕಾದರೂ ಬೆಳಿಬೋದು, ಸಿರಾಮಿಕ್ ಪಾಟಲ್ಲಿ ಆಗ್ಬೋದು, ಮಣ್ಣಿನಲ್ಲಿ, ಪ್ಲಾಸ್ಟಿಕ್ ಪಾಟ್ಗಳಲ್ಲಿ, ಯಾವುದ್ರಲ್ಲಿ ಬೇಕಾದರೂ ಬೆಳಿಬೋದು, ಅಥವಾ ಕಪ್ಗಳಲ್ಲಿ ಕೂಡ ಬೆಳಿಬೋದು. ಸೈಜ್ ಕೂಡ ಅಷ್ಟೇ, ತುಂಬ ಚಿಕ್ಕದು ದೊಡ್ಡದು ಯಾವುದ್ರಲ್ಲಿ ಬೇಕಾದರೂ ಬೆಳಿಬಹುದು. ಸಾಮಾನ್ಯವಾಗಿ ಯಾವುದೇ ನರ್ಸರಿಗೆ ಹೋದರೂ ಈ ಜೇಡ್ ಪ್ಲಾಂಟ್ ರೇಟು 50 ರೂಪಾಯಿ ಒಳಗಡೆ ಇರುತ್ತೆ. ತುಂಬ ಬೇಗ ಬೆಳೆಯೋದ್ರಿಂದ ಈ ಪ್ಲಾಂಟಲ್ಲಿ ಎಷ್ಟು ಕಟ್ಟಿಂಗ್ ಸಿಗುತ್ತೋ ಅಷ್ಟೂ ನಾನು ವೇಸ್ಟ್ ಮಾಡ್ತಾನೆ, ಸೇವ್ ಮಾಡ್ಕೊಳ್ತಾನೆ ಇರ್ತೀನಿ. ಆ ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೆದಂಗೆ ಆ ಗಿಡಕ್ಕೊಂದು ಶೇಪ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ಬೋದು ಬಾಲ್ ಶೇಪ್ ಕೊಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಮಳೆ ಬಂದು ಎಲೆಗಳೆಲ್ಲ ಸ್ವಲ್ಪ ಹಾಳಾಗಿದೆ. ಒಳಗಡೆ ಒಂದು ತೆಂಗಿನಕಾಯಿನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಗಿಡನ ಸುತ್ತಿದ್ದೀನಿ. ಈ ಗಿಡ ಅದೃಷ್ಟಕ್ಕದು ಈ ರೀತಿ ರೌಂಡ್ ಶೇಪ್ ಆಗಲ್ಲ. ಆ ಗಿಡ ಬೆಳೆದಾಗಲೆಲ್ಲ ನಾವು ಥ್ರೆಡ್ಡಿಂದ ಅದಕ್ಕೆ ಸುತ್ತಾ ಇರಬೇಕು, ಅದಕ್ಕೊಂದು ಶೇಪ್ ಕೊಡ್ತಾ ಹೋಗಬೇಕು. ನಾವು ಯಾವುದೇ ಶೇಪ್ ಕೊಡೋದಿದ್ರೂ ಅಷ್ಟೇ, ಒಂದು ದಾರದಿಂದ ಅದನ್ನು ಸುತ್ತಬಿಟ್ಟೇ ಶೇಪ್ ಕೊಡಬೇಕು. ತೆಂಗಿನಕಾಯಿ ಅಂದರೆ ನೀರಿರೋಂಥ ತೆಂಗಿನಕಾಯಿ ಅಲ್ಲ ನಾನು ಯೂಸ್ ಮಾಡ್ಕೊಂಡಿರೋದು. ಕಾಯಿನ ಯೂಸ್ ಮಾಡ್ಕೊಂಡಾದಮೇಲೆ ಚಿಪ್ಪಿರುತ್ತಲ್ಲ, ಅದನ್ನು ಪುನಃ ಅದೇ ರೀತಿ ಜೋಡಿಸ್ಕೊಂಡು ಅದ್ರ ಮೇಲೆ ಗಿಡನ ಸುತ್ತಿರೋವಂಥದ್ದು. ಈ ಪಾಟಲ್ಲಿರೋವಂಥ ಗಿಡಗಳಿದೆಯಲ್ಲ, ಇದನ್ನು ನಾನು ಜಂಗಲ್ ಥೀಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಇದು ಕೂಡ ಎಲ್ಲ ಫಸ್ಟು ಚಿಕ್ಕ ಕಟ್ಟಿಂಗೇ ಹಾಕಿರೋದು, ಅದು ಎಲ್ಲ ಒಂದೇ ರೀತಿ ಬೆಳೀಲಿ ಅಂತ ನಾನು ಹೀಗೆ ಬಿಟ್ಟಿದ್ದೀನಿ. ಇದನ್ನು ಟ್ರಿಮ್ ಮಾಡಿಬಿಟ್ಟು ಅದು ಬೆಳೀತಾ ಇದ್ದಂಗೆಲ್ಲ ಅದಕ್ಕೆ ಶೇಪ್ ಕೊಡ್ತಾ ಹೋಗಬೇಕು. ಈ ಪಾಟಲ್ಲಿರೋ ಗಿಡಗಳನ್ನ ನಾನು ಬರ್ಡ್ ಶೇಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಪಿಕಾಕ್ ಶೇಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಎಕ್ಸಾಕ್ಟಾಗಿ ಅದೇ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಬೇಕಾಗಿರೋ ಶೇಪ್ ಬರಬೇಕು ಅಂದರೆ ಅದು ಬರೀ ದಾರದಿಂದ ಮಾತ್ರ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ತೆಳುವಾಗಿರೋ ತಂತಿನ ಯೂಸ್ ಮಾಡ್ಕೋಬೇಕಾಗಬಹುದು. ಅದು ಸರಿಯಾಗಿ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಜೇಡ್ ಪ್ಲಾಂಟಲ್ಲಿ ಒಂದು ಟೋಪಿಯಾರಿ ಮಾಡಿದ್ದೀನಿ. ಈ ಪ್ಲಾಂಟ್ನ ನಾನು ರೀಲ್ಸಲ್ಲೆಲ್ಲ ತೋರಿಸಿದ್ದೀನಿ, ನೀವು ಈಗಾಗಲೇ ನೋಡಿರ್ತೀರ ಇದನ್ನು. ಈ ಪ್ಲಾಂಟನ್ನು ಇವತ್ತು ನಾನು ರಿಪೋರ್ಟಿಂಗ್ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಪಾಟಲ್ಲಿ ಈ ಗಿಡನ ನೆಟ್ಬಿಟ್ಟು ನಾನು 1 ವರ್ಷದ ಮೇಲಾಗಿತ್ತು. ಫಸ್ಟು ಈ ರೀತಿ ರೌಂಡ್ ಇರಲಿಲ್ಲ, ಇದು ನಾರ್ಮಲಾಗಿ ಒಂದು ಜೇಡ್ ಪ್ಲಾಂಟ್ ಆಗಿತ್ತು. ಆ ಬೆಳೀತಾ ಬಂದಂಗೆ ನಾನು ಅದನ್ನು ಸರ್ಕಲ್ ರೀತಿ ಮಾಡ್ಕೊಂಡು ಹೋದೆ. ಇದರಲ್ಲಿ ರೂಟ್ ಬೌಂಡ್ ಆಗಿರೋದನ್ನು ನೀವು ನೋಡ್ತಾ ಇರ್ಬೋದು. ಇಡೀ ಮಣ್ಣು ತುಂಬ ಬೇರ್ಗಳೇ ತುಂಬಿಕೊಂಡಿದೆ, ಹಾಗಾಗಿ ಇದು ತುಂಬ ಈಸಿಯಾಗಿ ಬಂತು. ಮೇಲ್ಗಡೆ ಮಣ್ಣನ್ನು ಬಿಡಿಸಿ ಎಳೆದ ತಕ್ಷಣ ಇದು ತುಂಬ ಈಸಿಯಾಗಿ ಬಂತು. ಬೇರ್ಗಳು ಉದ್ದ ಬೆಳೆದಿರೋ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಆ ಬೇರಿಗೆ ಅಂಟ್ಕೊಂಡಿರೋ ಮಣ್ಣನ್ನೆಲ್ಲ ಪೂರ್ತಿ ಬಿಡಿಸ್ಬೇಕು. ಮಣ್ಣನ್ನು ಕ್ಲೀನ್ ಮಾಡಿಬಿಟ್ಟು ಆ ಬೇರನ್ನು ಟ್ರಿಮ್ ಮಾಡಿಬಿಟ್ಟು ನೆಡಬೇಕು.
ಬೋನ್ಸಾಯ್ ಪ್ಲಾಂಟನ್ನ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಅಥವಾ ಈ ಜೇಡ್ ಪ್ಲಾಂಟಲ್ಲಿ ಮಾಡಿರೋ ಬೋನ್ಸಾಯ್ ಪ್ಲಾಂಟ್ನ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಆ ಬೇರ್ಗಳನ್ನೆಲ್ಲ ಟ್ರಿಮ್ ಮಾಡಿಬಿಟ್ಟೆ ನಾವು ನೆಡಬೇಕು. ಈ ಜೇಡ್ ಪಾಟ್ ಮಿಕ್ಸಿಗೆ ನಾನು ಸಕ್ಕಿಲೆಂಟಿಗೆ ಯಾವ ರೀತಿ ತಗೊಳ್ತೀನಿ ಅದೇ ರೀತಿ ತಗೊಳ್ತೀನಿ, ಮರಳನ್ನ ಜಾಸ್ತಿ ಹಾಕೊಳ್ತೀನಿ. ಮರಳ ಜೊತೆಗೆ ನೀವು ಚಿಕ್ಕ ಚಿಕ್ಕ ಗ್ರಾವೆಲ್ ಸಿಕ್ಕಿದ್ರೆ ಅದನ್ನು ಕೂಡ ಹಾಕೋಬಹುದು, ಮರಳು ಸಿಗದೆ ಹೋದರೆ ನೀವು ಕೋಕೋಪೀಟ್ನ ಹಾಕೋಬಹುದು. ನಾನು ಈ ಸಕ್ಕಿಲೆಂಟ್ ಗಿಡಗಳಿಗೆ ಮತ್ತು ಜೇಡ್ ಪ್ಲಾಂಟ್ಗೆ ಯಾವತ್ತೂ ಕೋಕೋಪೀಟ್ನ ಹಾಕೊಳ್ಳಲ್ಲ. ನಾನು ತಗೊಂಡಿರೋ ಕಾಂಪೋಸ್ಟ್ ಆಲ್ರೆಡಿ ನೀಮ್ ಬೇಸ್ಡ್ ಆಗಿರೋದ್ರಿಂದ ಇದಕ್ಕೆ ಪುನಃ ನೀಮ್ ಪೌಡರ್ನ ಸೇರಿಸ್ಕೊಳಕ್ಕೋಗಲ್ಲ. ಮಣ್ಣನ್ನು ಜಾಸ್ತಿ ತೊಗೊಂಡಿದ್ದೀನಿ, ಹೆಚ್ಚು ಕಡಿಮೆ ಅಷ್ಟೇ ಕ್ವಾಂಟಿಟಿ ಮರಳನ್ನು ತೊಗೊಂಡಿದ್ದೀನಿ. ರಿಪೋರ್ಟಿಂಗ್ ಬಗ್ಗೆ ಈಗಾಗಲೇ ನಾನು ತುಂಬ ವೀಡಿಯೋಸಲ್ಲಿ ರಿಪೋರ್ಟಿಂಗ್ ಟಿಪ್ಸ್ ಹೇಳಿರೋದ್ರಿಂದ ಇದರಲ್ಲಿ ನಾನು ಅಷ್ಟೊಂದು ಡೀಟೇಲಾಗಿ ಹೇಳೋಕ್ಕೋಗಲ್ಲ. ಪಾಟ್ ಸೈಜ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಾನು ಮೊದಲೇ ಹೇಳಿದಾಗೆ ಜೇಡ್ ಪ್ಲಾಂಟನ್ನ ಯಾವ ಸೈಜಿನ ಪಾಟಲ್ಲಿ ಬೇಕಾದರೂ ಬೆಳಿಬೋದು, ಆದರೆ ಈ ಪ್ಲಾಂಟನ್ನ ನಾವು ಯಾವ ರೀತಿ ಬೆಳಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾನು ಬೋನ್ಸಾಯ್ ಪಾಟ್ಗಳನ್ನೇ ತೊಗೊಂಡಿದ್ದೀನಿ. ಬೋನ್ಸಾಯ್ ಶೇಪಲ್ಲಿ ಬೆಳೆಯೋ ಅಂಥ ಗಿಡಗಳನ್ನ ನಾವು ಅದೇ ರೀತಿ ಶ್ಯಾಲೋ ಪಾಟ್ಗಳಲ್ಲೇ ಬೆಳಿಬೇಕು. ಬೇರೆ ಪಾಟ್ಗಳಲ್ಲಿ ಉದ್ದ ಇರುವಂಥ ಪಾಟ್ಗಳಲ್ಲಿ ಬೆಳೆದಾಗ ಅದು ಬೋನ್ಸಾಯ್ ಶೇಪಲ್ಲಿ ಕಾಣಿಸಲ್ಲ. ಈ ಜೇಡ್ ಪ್ಲಾಂಟಿಗೆ ಫರ್ಟಿಲೈಸರ್ ಕೊಡೋದಾದರೆ ತಿಂಗಳಿಗೆ ಒಂದು ಸಲ ನೀವು ಯಾವ ಫರ್ಟಿಲೈಸರ್ ಬೇಕಾದರೂ ಕೊಡ್ಬೋದು. ಎನ್ ಪಿ ಕೆನ ಕೊಡ್ಬೋದು, ಕೌಡಂಗ್, ವರ್ಮಿ ಕಂಪೋಸ್ಟ್, ಸೀವೀಡ್ ಫರ್ಟಿಲೈಸರ್, ನೀವು ಯಾವ್ದು ಬೇಕಾದರೂ ಕೊಡ್ಬೋದು. ಆದರೆ ಯಾವ್ದು ಕೊಡೋದಿದ್ರೂ ನೀವು ಲಿಕ್ವಿಡ್ ಮಾಡಿಬಿಟ್ಟು ಕೊಟ್ಟರೆ ಒಳ್ಳೆಯದು. ಯಾಕೆ ಅಂದರೆ ಈ ಪಾಟಿನ ಸೈಜು ಚಿಕ್ಕದಾಗಿರುತ್ತೆ, ಶ್ಯಾಲೋ ಪಾಟ್ಸ್ ಆಗಿರೋದ್ರಿಂದ ನಾವು ಗೊಬ್ಬರನ ಹಾಕಿದಾಗ ಅದರಲ್ಲಿ ಜಾಗ ಸಾಕಾಗಲ್ಲ. ಹಾಗಾಗಿ ತಿಂಗಳಿಗೆ ಒಂದು ಸಲ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಒಳ್ಳೆಯದು. ನೀರು ಕೊಡಬೇಕಾದ್ರೆ ಮಣ್ಣು ಡ್ರೈ ಆಗಿರೋದನ್ನು ನೋಡೇ ನೀರು ಕೊಡಬೇಕು. ನೀರು ಜಾಸ್ತಿ ಆದರೆ ಎಲೆಗಳೆಲ್ಲ ಈ ರೀತಿ ಎಲ್ಲೋ ಆಗ್ತಾ ಇರುತ್ತೆ. ಈ ಜೇಡ್ ಪ್ಲಾಂಟಿಗೆ ಹೇಗೆ ಅಂದರೆ ನೀರು ತುಂಬ ಕಡಿಮೆ ಆಗಿ ತುಂಬ ದಿನ ನೀರು ಕೊಡದೆ ಹೋದರೂ ಕೂಡ ಎಲೆಗಳು ಎಲ್ಲೋ ಆಗುತ್ತೆ, ನೀರು ತುಂಬ ಜಾಸ್ತಿ ಆದರೂ ಕೂಡ ಎಲೆಗಳು ಎಲ್ಲೋ ಆಗುತ್ತೆ. ರಿಪೋರ್ಟಿಂಗ್ ಆದಮೇಲೆ ಇದರಲ್ಲಿ ಉದ್ದ ಬಂದಿರೋ ಕೊನೆಗಳನ್ನೆಲ್ಲ ಕಟ್ ಮಾಡ್ಕೋಬೇಕು. ಜೇಡ್ ಪ್ಲಾಂಟ್ ಬೋನ್ಸಾಯ್ ರೀತಿ ಕಾಣಿಸ್ಬೇಕು ಅಂದರೆ ಈ ಗಿಡನ ಆಗಾಗ ಟ್ರಿಮ್ ಮಾಡ್ತಾನೆ ಇರಬೇಕು. ತುಂಬ ಬೇಗ ಉದ್ದ ಬೆಳೀತಾ ಇರುತ್ತೆ, ಉದ್ದ ಬಂದಾಗಲೆಲ್ಲ ಅದನ್ನು ಟ್ರಿಮ್ ಮಾಡಬೇಕು. ಮೇಲಿರೋ ಬ್ರ್ಯಾಂಚಸ್ನೆಲ್ಲ ನಾವು ಟ್ರಿಮ್ ಮಾಡ್ತಾ ಇದ್ದಾಗೆ ಇದರದ್ದು ಕಾಂಡ ದಪ್ಪ ಆಗ್ತಾ ಬರುತ್ತೆ, ಆವಾಗ ಅದು ಬೋನ್ಸಾಯ್ ರೀತಿ ಕಾಣಿಸುತ್ತೆ. ಹಾಗಾಗಿ ಇದ್ರ ಬ್ರ್ಯಾಂಚಸ್ನ ತುಂಬ ಉದ್ದ ಬೆಳೆಯೋಕೆ ಬಿಡಬಾರ್ದು, ಅದನ್ನು ಟ್ರಿಮ್ ಮಾಡಿಬಿಟ್ಟು ಒಂದು ಶೇಪ್ ಕೊಡ್ತಾ ಹೋಗಬೇಕು. ಬ್ರ್ಯಾಂಚಸ್ನ ಆಗಾಗ ಟ್ರಿಮ್ ಮಾಡ್ತಾ ಇದ್ರೆ ಇದರಲ್ಲಿ ನೀವು ನೋಡ್ಬೋದು ಕಾಂಡ ಎಷ್ಟು ದಪ್ಪ ಇದೆ ಅಂತ, ಈ ರೀತಿ ಆಗುತ್ತೆ. ಬೇರೆ ಬೋನ್ಸಾಯ್ ಗಿಡಗಳಲ್ಲೆಲ್ಲ ಇಷ್ಟು ದಪ್ಪ ಟ್ರಂಕ್ ಆಗೋದಕ್ಕೆ ತುಂಬ ವರ್ಷಗಳೇ ಕಾಯಬೇಕಾಗತ್ತೆ, ಆದರೆ ಜೇಡ್ ಪ್ಲಾಂಟಲ್ಲಿ ಒಂದೆರಡು ವರ್ಷಕ್ಕೇ ಇಷ್ಟು ದಪ್ಪ ಕಾಂಡ ಆಗುತ್ತೆ. ಈ ಜೇಡ್ ಬೋನ್ಸಾಯ್ ಗಿಡನ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಪಾಟಿನ ಸೆಂಟ್ರಿಗೆ ಗಿಡನ ನೆಡಬಾರ್ದು, ಒಂದು ಸೈಡಲ್ಲಿ ನೆಡಬೇಕು. ನಾನು ಈ ಪಾಟಲ್ಲಿ ಒಂದು ಸೈಡಿಗೆ ನೆಟ್ಟಿದ್ದೀನಿ ನೋಡಿ, ಈ ರೀತಿ ಒಂದು ಸೈಡಿಗೆ ನೆಡಬೇಕು. ಸೆಂಟ್ರಲ್ಲಿ ನೆಡೋದಕ್ಕಿಂತ ಸೈಡಲ್ಲಿ ನೆಡ್ರೆ ಫ್ರಂಟಲ್ಲಿ ಏನಾದರೂ ಡೆಕೋರೇಟ್ ಮಾಡ್ಕೋಬೋದು, ಆವಾಗ ನೋಡೋಕ್ಕೆ ಸೇಮ್ ಬೋನ್ಸಾಯ್ ಪಾಟ್ ಥರನೇ ಕಾಣಿಸುತ್ತೆ. ಮಾಸಿಂದ ಪೂರ್ತಿ ಕವರ್ ಮಾಡಿಬಿಟ್ಟು ಡೆಕೋರೇಟ್ ಮಾಡ್ಬೋದು, ಅಥವಾ ಪೆಬಲ್ಸ್ನ ಇಟ್ಬಿಟ್ಟು ಡೆಕೋರೇಟ್ ಮಾಡ್ಬೋದು. ಯಾವುದಾದ್ರೂ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಬುದ್ಧ, ಗಣೇಶ, ಯಾವುದಾದ್ರೂ ಸ್ಟ್ಯಾಚ್ಯೂ ಇಟ್ಬಿಟ್ಟು ಮಾಡ್ಬೋದು, ಅಥವಾ ಗಾರ್ಡನ್ ಟಾಯ್ಸ್ ಅಂತಲೇ ಸಿಗುತ್ತೆ, ಅದರಿಂದ ನೀವು ಡೆಕೋರೇಟ್ ಮಾಡಿದರೆ ಸೇಮ್ ಬೋನ್ಸಾಯ್ ಪಾಟ್ ಥರನೇ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ನಿಮ್ಮ ಗಾರ್ಡನ್ ಸೌಂದರ್ಯನ ಯಾವ ರೀತಿ ಬೇಕಾದರೂ ಅದನ್ನು ಜಾಸ್ತಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.